ಎರಡು ರೀತಿಯ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಎರಡೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಪತ್ರಿಕೆ ಒಂದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಕರಿತೀವಿ ಮೆಂಟಲ್ ಎಬಿಲಿಟಿ ಟೆಸ್ಟ್ ಈ ಪತ್ರಿಕೆಯಲ್ಲಿ ತೊಂಬತ್ತು ಆಯ್ಕೆಯ ಪ್ರಶ್ನೆಗಳಿದ್ದು ಪ್ರತಿ ಪ್ರಶ್ನೆಗೂ ಒಂದು ಅಂಕದಂತೆ ತೊಂಬತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಈ ಪ್ರಶ್ನೆ ಪತ್ರಿಕೆಯು ವಿದ್ಯಾರ್ಥಿಗಳು ಕಾರಣ ನೀಡುವ ವಿಶ್ಲೇಷಿಸುವ ಸಂಶ್ಲೇಷಿಸುವ ಇತ್ಯಾದಿ ಸಾಮರ್ಥ್ಯಗಳನ್ನು ಅಳೆಯುವಂಥ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಒಂದನೇದು ಜಿಮ್ಯಾಟ್ ಪೇಪರ್ ಅಂತ ಕರಿತೀವಿ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರ್ತವೆ ತೊಂಬತ್ತು ಪ್ರಶ್ನೆಗಳು ತೊಂಬತ್ತು ಅಂಕಗಳು ಹಾಗೆಯೇ ಎರಡನೇ ಪತ್ರಿಕೆ ವ್ಯಾಸಂಗ ಪ್ರವೃತ್ತಿ ಪರೀಕ್ಷೆ ಅಂತ ಕರಿತೀವಿ ಇದನ್ನು ಸ್ಯಾಟ್ ಎಕ್ಸಾಮ್ ಅಂತ ಕರಿತೀವಿ ಸ್ಕಾಲಿಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇದರಲ್ಲೂ ಕೂಡ ತೊಂಬತ್ತು ಅಂಕಗಳು ತೊಂಬತ್ತು ಬಹುವಾಕ್ಯ ಪ್ರಶ್ನೆಗಳಿರ್ತವೆ ಈ ಒಂದು ಪತ್ರಿಕೆಯಲ್ಲಿ ಅಂದರೆ ಪೇಪರ್ ಟೂನಲ್ಲಿ ಮೂರು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರ್ತವೆ ಎಂಟನೇ ತರಗತಿಯ ಮೊದಲ ಸೆಮಿಸ್ಟರ್ ಹಾಗೆಯೇ ಏಳನೇ ತರಗತಿಯ ಪೂರ್ಣ ವಿಷಯಗಳನ್ನು ಪೂರ್ಣ ವರ್ಷದ ವಿಷಯವನ್ನು ಆಧರಿಸಿ ಪ್ರಶ್ನೆಗಳನ್ನು ತೆಗೆಯಲಾಗಿರುತ್ತೆ ಅದರಲ್ಲಿ ಮೂವತ್ತೈದು ಪ್ರಶ್ನೆಗಳು ವಿಜ್ಞಾನ ಅಂದರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಇನ್ನೂ ಮೂವತ್ತೈದು ಪ್ರಶ್ನೆಗಳು ಸಮಾಜ ವಿಜ್ಞಾನ ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ವ್ಯವಹಾರ ಅಧ್ಯಯನ ಇನ್ನುಳಿದಂಥ ಇಪ್ಪತ್ತು ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗೆತ್ತ ಸೊ ಇದು ಪೇಪರ್ ಟು ವಿಜ್ಞಾನ ಸಮಾಜ ಮತ್ತು ಗಣಿತ ಓದುವಂತಹ ತಮ್ಮ ವಿಷಯಗಳಿಗೆ ಸಂಬಂಧಪಟ್ಟ ತಮ್ಮ ಸಬ್ಜೆಕ್ಟ್ನಲ್ಲಿರುವಂತಹ ಪ್ರಶ್ನೆಗಳನ್ನು ವಿಷಯವನ್ನು ಆಧರಿಸಿ ಪ್ರಶ್ನೆಗಳನ್ನು ತೆಗೆಯಲಾಗಿರುತ್ತೆ ಇನ್ನು ಇದಕ್ಕೆ ಸಮಯ ನಿಗದಿ ಈ ರೀತಿ ಇರುತ್ತೆ ಪತ್ರಿಕೆ ಒಂದಕ್ಕೆ ತೊಂಬತ್ತು ಪ್ರಶ್ನೆಗಳು ತೊಂಬತ್ತು ನಿಮಿಷ ಅಂದರೆ ಒಂದೂವರೆ ಗಂಟೆ ಮಾತ್ರ ಸಮಯಾವಕಾಶವನ್ನು ಒಂದು ಪೇಪರ್ಗೆ ನೀಡಲಾಗಿರುತ್ತೆ ಅಂದರೆ ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ತೊಂಬತ್ತು ಅಂಕಗಳು ಒಂದು ಪ್ರಶ್ನೆಗೆ ಒಂದು ನಿಮಿಷ ಟೈಮ್ ಇರುತ್ತೆ ಉತ್ತರಿಸೋದಕ್ಕೆ ಇನ್ನು ಪತ್ರಿಕೆ ಟೂನು ಸಮೇತ ಅಷ್ಟೇ ತೊಂಬತ್ತು ಪ್ರಶ್ನೆಗಳು ತೊಂಬತ್ತು ಅಂಕಗಳು ತೊಂಬತ್ತು ನಿಮಿಷಗಳನ್ನು ಒಳಗೊಂಡಿರುತ್ತದೆ ಹಾಗಾದರೆ ವೇಳಾಪಟ್ಟಿ ಯಾವಾಗ ನಡೆಯುತ್ತೆ ಈ ಪರೀಕ್ಷೆ ಅಂತ ಈಗಾಗಲೇ ನಾನು ಡೇಟನ್ನು ಹೇಳಿದ್ದೇನೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಯಾವಾಗಲೂ ಸಮೇತ ಭಾನುವಾರಕ್ಕೆ ನಿಗದಿ ಮಾಡಿರ್ತಾರೆ ಹದಿನೆಂಟನೇ ತಾರೀಕು ಡಿಸೆಂಬರ್ ತಿಂಗಳು ಈ ಒಂದು ಪರೀಕ್ಷೆ ನಡೆಯುತ್ತೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಪತ್ರಿಕೆ ಒಂದು ಇನ್ನು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮೂವತ್ತು ನಿಮಿಷ ಹೆಚ್ಚುವರಿ ಸಮಯ ಇರುತ್ತೆ ಪತ್ರಿಕೆ ಟೂನು ಸಮೇತ ಅದೇ ದಿನ ಮಧ್ಯಾಹ್ನ ಎರಡರಿಂದ ಮೂರು ಮೂವತ್ತರವರೆಗೆ ಈ ಒಂದು ಪರೀಕ್ಷೆ ನಡೆಯುತ್ತೆ ಹಾಗಾದರೆ ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ ಪರೀಕ್ಷೆ ಬರೆದಂಥ ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರಾ ಅಂತ ಹೇಳಿದರೆ ಇಲ್ಲ ಈ ಪರೀಕ್ಷೆ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳು ಎರಡೂ ಪತ್ರಿಕೆಗಳಲ್ಲಿ ಸರಾಸರಿ ಕನಿಷ್ಠ ನಲವತ್ತು ಅಂಕಗಳನ್ನು ಗಳಿಸಲೇಬೇಕು ಸೊ ನಲವತ್ತು ಅಂಕಕ್ಕಿಂತ ಮೇಲೆ ಗಳಿಸಿರುವಂಥ ವಿದ್ಯಾರ್ಥಿಗಳನ್ನು ರ್ಯಾಂಕಿಂಗ್ ಆಧಾರದ ಮೇಲೆ ತೆಗೆದುಕೊಂಡು ಎಷ್ಟು ಜನರಿಗೆ ಸ್ಕಾಲರ್ಶಿಪ್ಪನ್ನು ನಿಗದಿಗೊಳಿಸಿರ್ತಾರೋ ಅಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಲಿಸ್ಟನ್ನು ಮಾಡಿ ಬಿಡುಗಡೆ ಮಾಡಿಬಿಟ್ಟು ಆಯ್ಕೆ ಮಾಡ್ತಾರೆ ಹಾಗಾಗಿ ಜಿ ಎಮ್ ಮತ್ತು ಒ ಬಿ ಸಿ ಮಕ್ಕಳಿಗೆ ಆ ಒಂದು ಪರೀಕ್ಷೆಯಲ್ಲಿ ನಲವತ್ತರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಎರಡೂ ಪತ್ರಿಕೆಗಳ ಸರಾಸರಿಯಲ್ಲಿ ಶೇಕಡ ಮೂವತ್ತೆರಡರಷ್ಟು ಅಂಕಗಳನ್ನು ಪಡೀಬೇಕು ಪ್ರತಿ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದ ಒಟ್ಟು ವಿದ್ಯಾರ್ಥಿಗಳಲ್ಲಿ ವಿವಿಧ ಜಾತಿ ವರ್ಗ ವಿದ್ಯಾರ್ಥಿಗಳನ್ನು ಚಾಲ್ತಿಯಲ್ಲಿರುವಂತಹ ಮೀಸಲಾತಿ ಮತ್ತು ಅರ್ಹತಾ ನಿಯಮಗಳ ಪ್ರಕಾರ ರ್ಯಾಂಕ್ ಆಧರಿಸಿ ಆಯ್ಕೆಯನ್ನು ಮಾಡಲಾಗುತ್ತೆ ಈಗ ತಾನು ಹೇಳ್ದಂಗೆ ರೋಸ್ಟರ್ ಮೆಥಡ್ನ ಮೂಲಕ ಆಯಾ ಜಿಲ್ಲೆಗೆ ನಿಗದಿಗೊಳಿಸಿರುವಂಥ ವಿದ್ಯಾರ್ಥಿ ವೇತನದ ಸಂಖ್ಯೆ ಅದರ ಆಧಾರದ ಮೇಲೆ ಜಾತಿಯ ವರ್ಗದ ಆಧಾರದ ಮೇಲೆ ರ್ಯಾಂಕಿಂಗ್ ಲಿಸ್ಟನ್ನು ಮಾಡಿಬಿಟ್ಟು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯನ್ನು ಮಾಡಿಕೊಳ್ತಾರೆ ಇನ್ನು ಎಂಟನೇ ತರಗತಿಯಲ್ಲಿ ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಶೇಕಡ ಐವತ್ತೈದರಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ವಿದ್ಯಾರ್ಥಿ ವೇತನ ವಿತರಣೆ ಯಾವ ರೀತಿ ಮಾಡ್ತಾರೆ ಅಂತೇಳಿದರೆ ಈ ಪರೀಕ್ಷೆಯಲ್ಲಿ ಆಯ್ಕೆಯಾದವರಿಗೆ ಒಂಬತ್ತನೇ ತರಗತಿಯಿಂದ ಮಾಸಿಕ ಸಾವಿರ ರೂಪಾಯಿನಂತೆ ವರ್ಷಕ್ಕೆ ಹನ್ನೆರಡು ಸಾವಿರ ನಾಲ್ಕು ವರ್ಷಗಳವರೆಗೆ ಅಂದರೆ ದ್ವಿತೀಯ ಪಿ ಯು ಸಿವರೆಗೆ ವರೆಗೆ ವಿದ್ಯಾರ್ಥಿ ವೇತನವನ್ನು ಡೂ ಸೆಲ್ ವತಿಯಿಂದ ನೀಡಲಾಗುವುದು ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾವನ್ನು ಮಾಡಲಾಗುತ್ತೆ ಹಾಗಾಗಿ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಆನ್ಲೈನ್ನಲ್ಲಿ ಪ್ರತಿ ವರ್ಷವನ್ನು ರಿನ್ಯೂವಲ್ ಮಾಡ್ಕೊಳ್ಳೋದ್ರ ಮೂಲಕ ವಿದ್ಯಾರ್ಥಿಗಳು ತಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣವನ್ನು ಪಡ್ಕೊಳ್ತಾರೆ ವಿದ್ಯಾರ್ಥಿ ವೇತನ ಮುಂದುವರಿಕೆಗೆ ನಿಬಂಧನೆಗಳು ಒನ್ಸಿ ಮಕ್ಕಳು ಸೆಲೆಕ್ಷನ್ ಆದರೂ ಹಾಗಾದರೆ ಇದು ಮುಂದುವರಿಸಲಿಕ್ಕೆ ಏನಾದರೂ ನಿಬಂಧನೆಗಳಿದ್ದಾವ ಅಂತ ನೋಡೋದಾದರೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮುಂದುವರಿಕೆಗೆ ಶೈಕ್ಷಣಿಕ ಹಿರಿಮೆಯನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಈ ಕೆಳಗಿನ ನಿಬಂಧನೆಗಳನ್ನು ವಿಧಿಸಲಾಗಿರುತ್ತದೆ ಏನಪ್ಪ ಅಂದರೆ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಒಂಬತ್ತರಿಂದ ಹನ್ನೊಂದನೇ ತರಗತಿಯಲ್ಲಿ ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ಹಾಗೆಯೇ ಹತ್ತನೇ ತರಗತಿಯಲ್ಲಿ ಶೇಕಡ ಅರವತ್ತರಷ್ಟು ಅಂಕಗಳನ್ನು ಗಳಿಸಬೇಕಾಗುತ್ತದೆ ಈಗ ತಾನೇ ಹೇಳದಂತೆ ಈಗ ಎಂಟನೇ ತರಗತಿಯಲ್ಲಿ ಮಗು ಸೆಲೆಕ್ಷನ್ ಆಯಿತು ಒಂಬತ್ತನೇ ತರಗತಿಯ ನಂತರ ಮತ್ತೆ ತನ್ನ ಅಂಕಗಳನ್ನು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯಲ್ಲಿ ಗಳಿಸಬೇಕು ಇನ್ನು ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಕನಿಷ್ಠ ಅಥವಾ ಶೇಕಡ ಅರವತ್ತರಷ್ಟು ಅಂಕಗಳನ್ನು ಗಳಿಸಿದರೆ ಮಾತ್ರ ಮುಂದೆ ಇವರಿಗೆ ವಿದ್ಯಾರ್ಥಿ ವೇತನ ಬರುತ್ತೆ ಅಥವಾ ರಿಲೀಸ್ ಆಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೇಕಡ ಐದರಷ್ಟು ವಿನಾಯಿತಿಯನ್ನು ನೀಡಲಾಗಿದೆ ವಿದ್ಯಾರ್ಥಿ ವೇತನದ ಮುಂದುವರಿಕೆಗೆ ವಿದ್ಯಾರ್ಥಿಯು ಅಧ್ಯಯನ ನಡೆಸಿರುವಂಥ ತರಗತಿಯ ಫಲಿತಾಂಶ ಪ್ರಕಟವಾದ ನಂತರ ಮೂರು ತಿಂಗಳ ಒಳಗಾಗಿ ಮುಂದಿನ ತರಗತಿಗೆ ದಾಖಲಾತಿ ಪಡೆಯುವುದು ಕಡ್ಡಾಯ ಅಂದರೆ ವಿದ್ಯಾಭ್ಯಾಸ ನಿಲ್ಲಿಸಿದರೂ ಕೂಡ ಆತನಿಗೆ ವಿದ್ಯಾರ್ಥಿ ವೇತನ ನಾಲ್ಕು ವರ್ಷ ಕಂಟಿನ್ಯೂ ಆಗಲ್ಲ ಆತ ವಿದ್ಯಾರ್ಥಿ ವ್ಯಾಸಂಗವನ್ನು ಮಾಡ್ತಾ ಇರಬೇಕು ಆಯ್ಕೆಯಾದ ವಿದ್ಯಾರ್ಥಿಗಳು ಸರ್ಕಾರಿ ಅನುದಾನಿತ ಸ್ಥಳೀಯ ಸಂಸ್ಥೆಗಳ ಶಾಲಾ ಕಾಲೇಜಿನಲ್ಲಿ ಮಾತ್ರ ವಿದ್ಯಾಭ್ಯಾಸವನ್ನು ಇದು ಕೂಡ ತುಂಬ ಇಂಪಾರ್ಟೆಂಟ್ ಸರ್ಕಾರಿ ಅಥವಾ ಅನುದಾನಿತ ಅಥವಾ ಪ್ರೈವೇಟ್ ಏಜೆನ್ಸಿಗಳ ಮೂಲಕ ನಡೀತಿರುವಂತಹ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಆತ ವಿದ್ಯಾಭ್ಯಾಸವನ್ನು ಹತ್ತನೇ ತರಗತಿ ನಂತರ ಮಾತ್ರ ಮುಂದುವರಿಸಬೇಕು ಏನಾದರೂ ಆತ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನನ್ನು ಪಡ್ಕೊಂಡಂದ್ರೆ ಆಗಲೂ ಕೂಡ ಸ್ಕಾಲರ್ಶಿಪ್ ಮುಂದುವರಿಯೋದಿಲ್ಲ ಇನ್ನು ವಿದ್ಯಾರ್ಥಿಯು ಒಂಬತ್ತು ಹತ್ತು ಹನ್ನೊಂದು ತರಗತಿಯಲ್ಲಿ ಪ್ರಥಮ ಪ್ರಯತ್ನದಲ್ಲೇ ತೆರಗಡೆಯಾಗಿರಬೇಕು ಅಂದರೆ ಫೇಲ್ ಆದರೆ ಅವಕಾಶ ಇಲ್ಲ ಫೇಲ್ ಆಗಿ ಮತ್ತೆ ಪಾಸಾದರೆ ಅವಕಾಶ ಇಲ್ಲ ಕಂಟಿನ್ಯೂಯಸ್ ವಿದ್ಯಾಭ್ಯಾಸವನ್ನು ಮಾಡಿರಬೇಕು ಕಂಟಿನ್ಯೂಸ್ ಎಕ್ಸಾಮ್ಸನ್ನು ಆಗಿರಬೇಕು ಐ ಟಿ ಐ ಮತ್ತು ಡಿಪ್ಲೊಮೊ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವವರು ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿದ್ದಲ್ಲ ಇನ್ ಕೇಸ್ ಆಫ್ ಮಗು ಎಸ್ ಎಲ್ ಸಿ ವಿದ್ಯಾಭ್ಯಾಸವನ್ನು ಮಾಡಿತು ಮುಂದೆ ಹೋಗಿ ಐ ಟಿ ಐ ಅಥವಾ ಡಿಪ್ಲೊಮೊ ಕೋರ್ಸಿಗೆ ಆತ ಜಾಯಿನ್ ಆದ ಅಂತೇಳಿದರೆ ಆಗಲೂ ಕೂಡ ಮುಂದಿನ ಎರಡು ವರ್ಷ ಸ್ಕಾಲರ್ಶಿಪ್ಪನ್ನು ಕೊಡುವುದಿಲ್ಲ ವಿದೇಶಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುವುದಿಲ್ಲ ಈ ಎಲ್ಲ ಕಂಡೀಷನ್ಸನ್ನು ಹಾಕಿರ್ತಾರೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಓದುವಂತಹ ಬಡ ಮಕ್ಕಳಿಗೆ ತಮ್ಮ ವಿದ್ಯಾಭ್ಯಾಸಕ್ಕೆ ಉತ್ತೇಜನವನ್ನು ನೀಡುವ ಸಲುವಾಗಿ ಪ್ರತಿಭಾದಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡುವಂತಹ ಸದುದ್ದೇಶದಿಂದ ಎನ್ ಎಮ್ ಎಸ್ ಪರೀಕ್ಷೆಯನ್ನು ಸರ್ಕಾರ ಆಯೋಜನೆ ಮಾಡಿದೆ ಹಾಗಾಗಿ ದಯವಿಟ್ಟು ತಮ್ಮ ಶಾಲಾ ಹಂತದಲ್ಲಿ ಎಂಟನೇ ತರಗತಿಯಲ್ಲಿ ಮಕ್ಕಳಿದ್ದರೆ ಅವರೆಲ್ಲರಿಗೂ ಸಮೇತ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಅಗತ್ಯವಾದಂಥ ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಆಯಾ ಮುಖ್ಯ ಶಿಕ್ಷಕರು ಆ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡೋದ್ರ ಮೂಲಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಅವರ ಭವಿಷ್ಯಕ್ಕೆ ಒಂದು ದಾರಿಯಾಗುತ್ತೆ ಅಂತ ಹೇಳ್ತಾ ಈ ಒಂದು ಪರೀಕ್ಷೆಯಲ್ಲಿ ಹೆಚ್ಚಿನ ಮಕ್ಕಳು ಭಾಗವಹಿಸ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಧನ್ಯವಾದಗಳು